ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ಇವತ್ತು ಅಂತಂದರೆ ಸ್ಯಾಟರ್ಡೇ ಮಾರ್ನಿಂಗಿಂದ ಶೂಟ್ ಮಾಡಿದಂತಹ ವ್ಲಾಗ್. ಬಟ್ ಇದನ್ನು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುವಾಗ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಬ್ರೇಕ್ ತೊಗೊಂಡು ಮತ್ತೆ ತಿರ್ಗಾ ಸಂಜೆಯಾಗಿ ವ್ಲಾಗ್ನ ಶೂಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ನಾನು ಆಲೂಗೆಡ್ಡೆನ ಯೂಸ್ ಮಾಡಿಕೊಂಡು ಪರೋಟನ ಮಾಡಿಕೊಂಡಿದ್ದೆ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡಿದ್ದು. ಸೊ ನಂತರ ಸಂಡೇ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಸ್ವಲ್ಪ ಲೇಟೇ, ಬಿಕಾಸ್ ಹೇಳೋದು ಕೂಡ ಲೇಟ್ ಆಗುತ್ತೆ. ಜೊತೆಯಲ್ಲಿ ಮನೇಲಿ ಇವತ್ತು ಎಕ್ಸ್ಟ್ರಾ ಕೆಲಸ ಕೂಡ ಇತ್ತು, ಅಂದರೆ ಮೀನ್ಸ್ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ. ಸೊ ಅದನ್ನೆಲ್ಲ ಕೊಂಡು ಕೂಡ ರೀಫಿಲ್ಲಿಂಗ್ ಮಾಡಿಕೊಂಡು, ಹಾಗೆ ಮಿಕ್ಕಿದ್ದೇನು ಗ್ರೋಸರೀಸ್ ಇರುತ್ತಲ್ವ ಸೊ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಿಕಾಸ್ ನೆಕ್ಸ್ಟು ಏನಾದ್ರೂ ಗ್ರೋಸರಿ ಖಾಲಿ ಆದಾಗ ಮನೇಲಿ ಸಮ್ ಟೈಮು ಅದು ಇರುತ್ತೆ, ಆದರೂ ಕೂಡ ಇಲ್ಲ ಅಂತ ಅಂದ್ಕೊಂಡು ಹೋಗಿ ಅಂಗಡೀಲಿ ತೊಗೊಂಡು ಬಂದುಬಿಡ್ತೀವಿ, ಈ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದೆಲ್ಲನೂ ಕೂಡ ಲಿಸ್ಟ್ ಮಾಡಿ ಹಾಗೆ ರೀಫಿಲ್ ಮಾಡ್ಕೋಬೇಕಿತ್ತು. ಅದನ್ನು ಈ ಬ್ಲಾಗಲ್ಲಿ ತೋರಿಸಿದ್ದೀನಿ. ಹಾಗೆ ನಾನಿಲ್ಲಿ ರೆಸಿಪಿ ಏನು ಡೀಟೇಲಾಗಿ ಶೂಟ್ ಮಾಡಿ ತೋರಿಸ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ನಾನು ಆಲೂಗೆಡ್ಡೆ ಪರೋಟ ಯಾವ ರೀತಿ ಮಾಡೋದು ಅಂತ ಹಿಂದಿನ ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ, ಮುಂಚೆ ಬ್ಲಾಗ್ಗಳಲ್ಲಿ, ಹಳೆಯ ಬ್ಲಾಗಲ್ಲಿ. ಹಾಗಾಗಿ ಇಲ್ಲಿ ಮತ್ತೆ ತೋರಿಸ್ತಾ ಇಲ್ಲ. ಬಟ್ ಇವತ್ತಿನ ವ್ಲಾಗಲ್ಲಿ ಟಾಪಿಕ್ ಏನಪ್ಪ ಅಂದರೆ ಮೇಯ್ನಾಗಿ ವರ್ಕ್ ಲೈಫ್ ಹಾಗೆಯೇ ಪರ್ಸ್ನಲ್ ಲೈಫ್ ಎರಡೂ ಕೂಡ ಹೇಗೆ ನಾವು ಬ್ಯಾಲೆನ್ಸ್ ಮಾಡಬಹುದು ಅನ್ನೋದಕ್ಕೆ ಕೆಲವೊಂದಷ್ಟು ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ವೀಡಿಯೋ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡಿದೆ ವೀಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ಒಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವರ್ಕ್ ಲೈಫ್ ಹಾಗೆ ಪರ್ಸ್ನಲ್ ಲೈಫ್ ಅಂದ ತಕ್ಷಣ ತುಂಬ ಜನ, ನಾನು ಹೌಸ್ ವೈಫ್ ಇದ್ದೀನಿ, ಸೊ ನಾನೇನು ಬೇರೆ ವರ್ಕ್ ಮಾಡ್ತಾ ಇಲ್ಲ ಅಲ್ವಾ, ಸೊ ಇದು ನನಗೇನು ರಿಲೇಟೆಡ್ ಆಗಲ್ಲ ಬಿಡು ಅಂತ ಅಂದ್ಕೊಳ್ತೀರಾ? ಖಂಡಿತ ಇಲ್ಲ. ಸೊ ನೀವು ಕೂಡ ವರ್ಕಿಂಗ್ ವುಮೆನ್ಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೋಗ್ತಾ ಹೋಗ್ತಾ ವ್ಲಾಗಲ್ಲೇ ಹೇಳಿಸ್ತೀನಿ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ಒಂದು ವಿಚಾರ ಏನಂದರೆ, ಸೊ ನಾನು ಇವಾಗ ಆಲ್ರೆಡಿ ಮಿನಿ ವ್ಲಾಗ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಸೈಲೆಂಟ್ ಆಗಿರುವಂತಹ ವೀಡಿಯೋಸನ್ನು ಮ್ಯೂಸಿಕ್ ಅಪ್ಲೋಡ್ ಮಾಡಿ ಶೇರ್ ಮಾಡಿದ್ದೆ. ಸೊ ಅದಾದ್ರೆ ನೋಡಿಲ್ಲ ಅಂದರೆ ನೋಡಿ. ಸೊ ನಿಮ್ಗೆ ಆ ರೀತಿ ವ್ಲಾಗ್ಸ್ಗಳು ಕೂಡ ಇಷ್ಟ ಆಗುತ್ತಾ ಇಲ್ವಾ ಅಂತ ಕಮೆಂಟಲ್ಲಿ ಕೂಡ ಶೇರ್ ಮಾಡ್ಬೋದು, ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಟಾಪಿಕ್ನ ಶುರು ಮಾಡೋಣ. ಮೊದಲನೇಗೆ ಬರೋದಾದ್ರೆ ಸ್ನೇಹಿತರೆ, ನಾನು ಆವಾಗಲೇ ನಿಮಗೆ ಹೇಳಿದೆ, ಸೊ ನೀವು ಏನಾದ್ರು ಹೌಸ್ ವೈಫ್ ಆಗಿದ್ದರೆ ಈ ವಿಡಿಯೋ ಅಥವಾ ಈ ಒಂದು ಕಾನ್ಸೆಪ್ಟ್ ನನಗೆ ರಿಲೇಟೆಡ್ ಆಗಲ್ಲ ಅಂತ ಅಂದ್ಕೊಳ್ಬೇಡಿ. ಏನಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಹೌಸ್ ವೈಫ್ ಆಗಿದ್ರೂ ಕೂಡ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಪ್ರತಿದಿನ ನಿತ್ಯ ಮನೆಯಲ್ಲಿ ನೀವೆಷ್ಟು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನೀವು ಎಷ್ಟು ಕೆಲಸ ಮಾಡ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಬೇರೆಯವ್ರಿಗೆ ಹೇಳ್ಬಿಟ್ಟು ಪ್ರೂವ್ ಮಾಡೋದಾಗ್ಬೋದು, ಅದರ ಅವಶ್ಯಕತೆ ಇಲ್ಲ ಅಲ್ವಾ. ಹಾಗಾಗಿ ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಈ ಒಂದು ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಟಿಪ್ಸ್ಗಳು, ಈ ಒಂದು ಟಿಪ್ಸ್ಗಳು ನಿಮಗೂ ಕೂಡ ಸಂಬಂಧಪಟ್ಟಿದ್ದೇನೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನಾನು ಒಂದು ವಿಷಯನ ಮೊದಲು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಂದರೆ, ಸೊ ಪ್ರತಿನಿತ್ಯ ನಮ್ಮೆಲ್ಲರಿಗೂ ಕೂಡ ಇರೋದು 24 ಅವರ್ಸೇನೆ ಅಲ್ವಾ. ಸೊ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅಫ್ಕೋರ್ಸ್ ಅದರಲ್ಲೇನು ಹೊಸ ವಿಷಯ ಅಂತ ಅಂದ್ಕೊಳ್ಬೋದು. ಆದರೆ ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವಂತಹ ಒಂದು ವಿಚಾರ ಇದೆ ಸ್ನೇಹಿತರೆ. ಏನಂದರೆ, ಸೊ ಇರುವಂತಹ 24 ಅವರ್ಸಲ್ಲಿ ನಾವು ಅದನ್ನು 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ, ಓಕೆನಾ? ಸೊ ಅಂದರೆ 8 8 8 ಅಂತ ಹೇಳಿ ನಾವು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ಬಂದುಬಿಟ್ಟು 1 ಪಾರ್ಟನ್ನು ನೀವು ನಿಮ್ಮ ಕೆಲಸಕ್ಕೆ ಅಂದರೆ ನಿಮ್ಮ ಕೆಲಸದ ವಿಚಾರವಾಗಿ 8 ಅವರ್ಸು ಕೆಲಸ ಮಾಡಿ, ಇನ್ನು 8 ಅವರ್ಸು ನಿದ್ದೆ ಮಾಡಿ, ಇನ್ನು 8 ಅವರ್ಸು ನಿಮಗೆ ಮಿಕ್ಕಿದ್ದೇನು ಊಟ ತಿಂಡಿ ಬೇರೆ ಏನಿರುತ್ತೆ ಅಲ್ವಾ, ಸೊ ಆ ಒಂದು ವಿಚಾರವಾಗಿ ನೀವು ಉಪಯೋಗ ಮಾಡ್ಕೊಳ್ಬಹುದು. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, 8 ಅವರ್ಸ್ ನೀವು ನಿದ್ದೆ ಮಾಡ್ತಾ ಇದ್ದೀರಾ, ಸೊ ಇನ್ನು 8 ಅವರ್ಸ್ ನಿಮಗೆ ಕೆಲಸಗಳಿದೆ, ಸೊ ಇನ್ನು 8 ಅವರ್ಸ್ ನಿಮ್ಮ ಪರ್ಸ್ನಲ್ ಅಂತ ಬೇರೆ ಇದಕ್ಕೆ ಇಟ್ಟಿರ್ತೀರ. ಸೊ ಆದರೆ ಇಷ್ಟೆಲ್ಲ ನಾವು ಪರ್ಫೆಕ್ಟಾಗಿ ಮಾಡಿದರೂ ಕೂಡ ನಮಗೆ ಎರಡನ್ನೂ ಯಾಕೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ನಮ್ಮಲ್ಲೂ ಕೂಡ ಕೆಲವೊಮ್ಮೆ ಕ್ವೆಶನ್ಸ್ ಬಂದ್ಬಿಡುತ್ತಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಹೇಳೋದು ಮೊದಲನೇ ಟಿಪ್ ಏನಪ್ಪ ಅಂತ ಅಂದರೆ, ಸೊ ನಿಮ್ಮ ಒಂದು ದಿನನ ಪ್ಲ್ಯಾನ್ ಮಾಡಿ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾನ್ ಮಾಡಿ. ನೀವು ಪ್ಲ್ಯಾನ್ ಮಾಡಿದಾಗ ಅಂದ್ಕೊಳ್ಬೋದು, ಸೊ ನಾನು ಪ್ಲ್ಯಾನ್ ಮಾಡಿದ್ದೇನೂ ಆಗಲ್ಲ, ಯಾಕೆ ಪ್ಲ್ಯಾನ್ ಮಾಡಬೇಕು ಅಂತ. ಬಟ್ ಪ್ರತಿದಿನ ಕೂಡ ಹಾಗೆ ಇರುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ಸ್ನೇಹಿತರೆ. ಸೊ ನೀವು ನಿಮ್ಮ ದಿನ ಶುರುವಾಗೋಕ್ಕೂ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಅಥವಾ ಒಂದಿನ ಮುಂಚೆ ಪ್ಲ್ಯಾನ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ಇವತ್ತು ಶನಿವಾರ, ಸೊ ಇವಾಗ ವೀಕೆಂಡ್, ಸಂಡೇ. ಸಂಡೇ ಅಂತಂದರೆ ಕೆಲವೊಬ್ಬರು ತುಂಬಾ ಆರಾಮಾಗಿರಬೇಕು ಅಂತ ಪ್ರಯತ್ನ ಪಡ್ತಾರೆ, ಇನ್ನು ಕೆಲವೊಬ್ಬರು ಇಡೀ ವೀಕಿಗೆ ಫುಲ್ ಏನೆಲ್ಲ ಪ್ರಿಪ್ರೇಷನ್ಸ್ ಬೇಕು ಅದನ್ನು ಮಾಡ್ಕೊಳ್ಬೇಕು
ಮಾಡಬೇಕು ಅಂತ ಹೇಳಿ ತುಂಬ ಜನ ಪ್ರಯತ್ನ ಪಡ್ತೀವಿ ಅಲ್ವಾ. ಸೊ ಹೀಗಾಗಿ ನಾನು ಹೇಳೋದೇನೆಂದರೆ, ನೀವು ನೈಟ್ ಮಲಗುವಾಗ ಅಥವಾ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳು ಶುರುವಾಗೋಕ್ಕೂ ಮುಂಚೆ ಒಂದು ಟು ಡೂ ಲಿಸ್ಟ್ ಅಥವಾ ಚೆಕ್ ಲಿಸ್ಟ್ ಅಂತ ಮಾಡ್ಕೋಬೋದು. ನಾನು ಇದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ಒಂದು ಬ್ಲಾಗನ್ನೇ ಮಾಡಿದ್ದೀನಿ, ಸೊ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಈ ರೀತಿ ಪ್ಲ್ಯಾನ್ ಮಾಡಿದಾಗ ನೀವೇನಾಗುತ್ತೆ ಅಂದರೆ, ಸೊ ಈ ಒಂದು ಇಡೀ ದಿನದಲ್ಲಿ ಏನೇನೆಲ್ಲ ಕೆಲಸಗಳನ್ನು ನೀವು ಮಾಡಬೇಕು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಅಂದರೆ ನಾನು ಹೇಳೋದು ಈಚ್ ಆ್ಯಂಡ್ ಎವ್ರಿಥಿಂಗ್ನು ನೀವು ಲಿಸ್ಟ್ ಔಟ್ ಮಾಡಬೇಕು ಅಂತ ಅಲ್ಲ, ಮೇಯ್ನಾಗಿ ನಿಮಗೇನು ಕೆಲಸಗಳಿದೆ ಆ ಒಂದು ಕೆಲಸಗಳನ್ನು ನೀವು ಹೇಗೆ ಮಾಡ್ಕೊಳ್ಬಹುದು, ಓಕೆನಾ. ಸೊ ಏನೇನು ಕೆಲಸಗಳಿದೆ, ಇಂಪಾರ್ಟೆಂಟ್ ಕೆಲಸಗಳು, ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಸಾಕು. ಸೊ ಅಲ್ಲಿಗೆ ನಿಮಗೆ ಅರ್ಧ ಕೆಲಸ ಆದಾಗೆ. ಹಾಗೆ ನಾನು ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ, ನೀವು ಪ್ಲ್ಯಾನ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಆ ಪ್ಲ್ಯಾನ್ ಪ್ರಕಾರ ನೀವು ಫಾಲೋ ಮಾಡ್ತಿರಲ್ಲ ಅದು ದೊಡ್ಡ ವಿಚಾರ ಆಗುತ್ತೆ. ತುಂಬ ಜನ ಪ್ಲ್ಯಾನ್ ಮಾಡಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸುಮ್ಮನೆ ಇದ್ಬಿಡ್ತಾರೆ, ಬಟ್ ಅದು ದೊಡ್ಡ ವಿಚಾರ ಅಲ್ಲ, ಓಕೆನಾ. ಸೊ ನೀವೇನು ಪ್ಲ್ಯಾನ್ ಮಾಡಿರ್ತೀರಲ್ವ ಅದಕ್ಕೆ ತಕ್ಕಂತೆ ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಪ್ರಯತ್ನಗಳನ್ನಾದರೂ ಪಡಬೇಕು. ನಾನು ಇಲ್ಲಿ ಒಂದು ವಿಚಾರ ಹೇಳ್ತೀನಿ, ನೀವು ಪ್ಲ್ಯಾನ್ ಮಾಡಿದ್ದೆಲ್ಲನೂ ಆಗಲೇಬೇಕು, ಆಗಿಲ್ಲ ಅಂದಾಗ ಬೇಜಾರು ಮಾಡ್ಕೊಳ್ಳೋದು ಅದನ್ನು ಖಂಡಿತ ಮಾಡಬೇಡಿ. ಸೊ ನೀವು ಪ್ಲ್ಯಾನ್ ಮಾಡಿದ್ದೀರಾ ಒಂದು 5-6 ಕೆಲಸಗಳನ್ನು ಪ್ಲ್ಯಾನ್ ಮಾಡಿದ್ದೀರಾ, ಅದರಲ್ಲಿ ಅಟ್ಲೀಸ್ಟ್ 2-3 ಕೆಲಸ ಆದರೂ ಕಂಪ್ಲೀಟ್ ಆಗೇ ಆಗುತ್ತೆ. ಸೊ ಪರವಾಗಿಲ್ಲಪ್ಪ, ನಾನು ಇಷ್ಟಾದರೂ ಮಾಡಿದ್ದೀನಲ್ಲ ಅಂತ ನಿಮಗೆ ನೀವೇ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನನ್ನು ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಇನ್ನೂ 2-3 ಕೆಲಸ ಮಿಕ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಕೂರಬಾರ್ದು, ಓಕೆನಾ. ಸೊ ಹಾಗಾಗಿ ನಮ್ಮ ಮೈಂಡ್ಸೆಟ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ ಅದು ಮೊದಲನೇ ವಿಚಾರ ಆಗುತ್ತೆ. ಇನ್ನು ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ, ಆದಷ್ಟು ದಯವಿಟ್ಟು ಬೆಳಗ್ಗೆ ಬೇಗ ಹೇಳುವಂತಹ ಅಭ್ಯಾಸನ ಮಾಡ್ಕೊಳ್ಳಿ. ಸೊ ಇದು ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಹೇಳೋದು ಈಚ್ ಆ್ಯಂಡ್ ಎವ್ರಿಥಿಂಗು ನೀವು ಎಕ್ಸಾಕ್ಟ್ ಟೈಮಿಗೆ ಎದ್ದು ಅಂದರೆ ಪಕ್ಕ 4-3 ಗಂಟೆಗೆ ಎದ್ಬಿಟ್ಟು ಕೆಲಸ ಮಾಡಿ ಅಂತ ಅಲ್ಲ. ಇವಾಗ ನಮಗೆ ಗೊತ್ತಿರುತ್ತಲ್ವ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಡೈಲಿ 8 ಗಂಟೆಗೆ ಎದ್ದು ಕೆಲಸ ಮಾಡ್ತಾ ಇದ್ದೀವಿ, ಅಷ್ಟೆಲ್ಲ ಎಷ್ಟೇ ಪ್ರಯತ್ನ ಪಟ್ಟು ಏನೇ ಟೈಮ್ ವೇಸ್ಟ್ ಮಾಡಿದ ಕೆಲಸಗಳನ್ನ ಮಾಡಿಕೊಂಡ್ರೂ ಕೂಡ ನಮಗೆ ಕೆಲಸ ಸರಿ ಆಗ್ತಾ ಇಲ್ಲ ಅಂತ ಅಂದಾಗ, ನಾವು ಸ್ವಲ್ಪ ನಮ್ಮ ಒಂದು ಸ್ಲೀಪಿಂಗ್ ಅವರ್ಸ್ನ ಸ್ವಲ್ಪ ಒಂದು 1/2 ಅವರ್ ಬೇಗ ಮಲ್ಕೊಳ್ಳೋದು, 1/2 ಅವರ್ ಬೇಗ ಹೇಳೋದು, ಸೊ ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ದಯವಿಟ್ಟು ಬೆಳಗ್ಗೆ ಬೇಗ ಹೇಳುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ಸೊ ತುಂಬ ಜನಕ್ಕೆ ಏನಂದರೆ, ಸೊ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ, ಬಟ್ ಸಂಜೆ ಇಷ್ಟೊತ್ತಾರೂ ಕೆಲಸ ಮಾಡ್ತಾರೆ, ಈ ರೀತಿ ಇರುತ್ತೆ. ಸೊ ನನಗೂ ಕೂಡ ಹಾಗೇ, ಯೂಶ್ವಲಿ ನನಗೆ ಮಾರ್ನಿಂಗ್ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ, ಬಟ್ ಸಂಜೆ ಆಗ್ತಾ ಆಗ್ತಾ ನನಗೆ ಕೆಲಸ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಅದು ಏನಂತ ಗೊತ್ತಿಲ್ಲ, ಮೇ ಬಿ ನೆಕ್ಸ್ಟ್ ಡೇಗೆ ಕಷ್ಟ ಆಗಬಾರ್ದು ಅನ್ನೋ ಕೆಲವೊಂದು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋಕೆ ಬರುವಂತಹ ಇಂಟ್ರೆಸ್ಟೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಆ ಥರ ಇದೆ. ಸೊ ಇದೇ ರೀತಿ ನಿಮ್ಮಲ್ಲೂ ಯಾರಿಗಾರೂ ಇರ್ಬೋದು. ಸೊ ಹಾಗಾಗಿ ನಿಮ್ಮ ಮೆಂಟಾಲಿಟಿ ಹೇಗಿದೆ ಅನ್ನೋದನ್ನು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಹಾಗಾಗಿ ಸೆಕೆಂಡ್ ಟಿಪ್ ಏನಂದರೆ, ಆದಷ್ಟು ಬೆಳಗ್ಗೆ ಬೇಗ ಹೇಳೋದು. ಇನ್ನು 3rd 1, ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಂದರೆ, ಇನ್ನೊಬ್ಬರು ನಮ್ಮನ್ನು ಕೇರ್ ಮಾಡಬೇಕು ಅಥವಾ ಅವ್ರು ನಮಗೆ ಸಪೋರ್ಟ್ ಮಾಡಬೇಕು, ಇವ್ರು ಸಪೋರ್ಟ್ ಮಾಡಬೇಕು, ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಯೋಚನೆಯಲ್ಲಿ ತುಂಬ ಟೈಮನ್ನು ಕಳೆದ್ಬಿಡ್ತೀವಿ ನಾವು. ಖಂಡಿತ ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ನೀವು ಇಟ್ಕೊಳ್ತೀರಲ್ವ, ಆವಾಗ ನಿಮಗೆ ಇನ್ನೂ ಡಿಮೋಟಿವೇಷನ್ ಆಗುತ್ತೆ, ಹಾಗೆ ನಿಮಗೆ ಬೇಜಾರು ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ನಮ್ಮ ವಿಚಾರದಲ್ಲಿ ಯಾಕೆ ಬೇರೆಯವ್ರ ಮೂಗ್ ತೋರಿಸ್ಬೇಕು ಅಲ್ವಾ. ಸೊ ಅದು ನಿಮ್ಮ ಫ್ಯಾಮಿಲಿಯವರೇ ಆಗ್ಬೋದು, ಫ್ರೆಂಡ್ಸ್ಗಳೇ ಆಗ್ಬೋದು, ಬೇರೆ ನಿಮ್ಮನ್ನು ಕೇರ್ ಮಾಡಬೇಕು ಜಾಸ್ತಿ ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾಕೆ ನಿಮ್ಮಿಂದ ಸಾಧ್ಯ ಇಲ್ವಾ. ಖಂಡಿತವಾಗ್ಲೂ ಸಾಧ್ಯ ಇದೆ, ಪ್ರಯತ್ನ ಪಡಿ. ಸೊ ಯಾವಾಗಲೂ ಕೂಡ ಇನ್ನೊಬ್ಬರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋದಷ್ಟು ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ಸಿಂದನೇ ನಮಗೆ ತುಂಬಾ ನೋವು ಬೇಜಾರು ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ಇನ್ನೂ ಜಾಸ್ತಿ ಅದು ಇದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪರವಾಗಿಲ್ಲ, 100% ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ, 50% ಆದರೂ ಹಾಗೆ ಆಗುತ್ತೆ ಅಲ್ವಾ. ಹಾಗಾಗಿ ಆದಷ್ಟು ಬೇರೆಯವ್ರನ್ನ ಕಾಯ್ತಾ ಕೂರೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು, ಈ ಒಂದು ತಪ್ಪನ್ನು ಖಂಡಿತ ಮಾಡೋಕೆ ಹೋಗ್ಬೇಡಿ, ಸರಿನಾ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಟ್ಟು ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅಬ್ಸಲ್ಯೂಟ್ಲಿ ನಮಗೆ ಇನ್ನೊಬ್ಬರು ಸಹಾಯ ಬೇಕು, ಎಲ್ಪ್ ಬೇಕು ಅಂತ ಅನಿಸುತ್ತೆ, ಅನಿಸೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಹಂಗಂತ ಹೇಳಿ ಪ್ರತಿ ಸಲ ಅದನ್ನೇ ನಾವು ಒಂದು ಅಭ್ಯಾಸವಾಗಿ ಮಾಡಿಕೊಂಡಾಗ ಸೊ ನಾವು ನಮಗಿಂತ ಬೇರೆಯವ್ರ ಮೇಲೆ ನಮಗೆ ಜಾಸ್ತಿ ಇಟ್ಟಿದ್ದೀವೇನೋ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಈ ಒಂದು 3rd ಟಿಪ್ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಏನಂದರೆ, ಹೆಣ್ಮಕ್ಳಿಗೆ ಮೇಯ್ನಾಗಿ ಬರೋದೇ ಅಡುಗೆ ಮನೆಯಿಂದನೇ ಟೆನ್ಷನ್ ಅಲ್ವಾ. ಸೊ ಅಡುಗೆ ನಾಳೆ ಅಡುಗೆ ಏನು ಮಾಡಬೇಕು, ಸೊ ಲಂಚ್ ಏನು ಮಾಡಬೇಕು, ಡಿನ್ನರ್ ಏನು ಮಾಡಬೇಕು, ಸೊ ನೈಟ್ ಬಂದಮೇಲೆ ಏನು ಮಾಡೋದು ಡ್ಯೂಟಿಯಿಂದ, ಅಥವಾ ನೈಟು ಕೆಲಸ ಎಲ್ಲ ಮುಗಿಸಿದ್ಮೇಲೆ ನೈಟ್ಗೆ ಏನು ಅಡುಗೆ ಮಾಡಬೇಕು, ಈ ರೀತಿ ಆದಷ್ಟು ಯೋಚನೆಗಳು ಜಾಸ್ತಿ ಬರುತ್ತೆ. ಯಾವಾಗಲೂ ಕಿಚನ್ನಲ್ಲೇ ಮೇಯ್ನ್ ಹೆಣ್ಮಕ್ಳಿಗೆ ತಲೆನೋವು ಶುರುವಾಗೋದು. ಹಾಗಾಗಿ ಆದಷ್ಟು ನೀವು ಒಂದು ಮೆನು ಪ್ಲ್ಯಾನ್ ಅಂತ ಮಾಡ್ಕೊಳ್ಳಿ, ಸರಿನಾ. ಸೊ ವೀಕ್ಲಿ ಮೆನು ಪ್ಲ್ಯಾನ್ ಇರಬಹುದು ಅಥವಾ ಜಸ್ಟ್ 1-3 ಡೇಸಿಗೆ ಅಂತ ಹೇಳಿ ಒಂದು ಮೆನು ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಅದರ ಪ್ರಕಾರ ನೀವು ಮಾಡ್ಕೊಂಡು ಹೋದಾಗ
ಸೊ ನೀವು ತರಕಾರಿನೂ ಕೂಡ ಅಷ್ಟೇ, ಸೊ ತರಕಾರಿ ಮನೇಲಿ ಏನಿರುತ್ತೆ ಅದ್ರ ಪ್ರಕಾರ ಮೆನು ಪ್ಲ್ಯಾನ್ ಮಾಡಿ, ಅಥವಾ ನಿಮ್ಮ ಮೆನು ಪ್ಲ್ಯಾನ್ ಪ್ರಕಾರ ತರಕಾರಿನ ಮುಂಚೆನೇ ತಂದಿಟ್ಕೊಂಬಿಡಿ. ಸೊ ಆ ರೀತಿ ಇದ್ದಾಗ ಸೊ ಬೆಳಗ್ಗೆ ಎದ್ಬಿಟ್ಟು ಹರಿಬರಿಯಲ್ಲಿ ಮಾಡ್ಕೊಂಡು ಹೋಗೋದು, ಸೊ ಈ ರೀತಿ ಎಲ್ಲ ಆಗೋದಿಲ್ಲ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಟಿಪ್ ಅಂತ ಬರೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ನೀವು ಕೊಡಬೇಕಾಗಿರುವಂತಹ ಪ್ರಿಯಾರಿಟಿ ಬಂದು ನಿಮ್ಮ ಹೆಲ್ತ್. ಆ್ಯಕ್ಚುಲಿ ಇದು ಫಸ್ಟ್ ಪಾಯಿಂಟಾಗಿ ನಾನು ಹೇಳಬೇಕಿತ್ತು, ಬಟ್ ಇವಾಗ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಹೆಲ್ತ್ ಅಂತ ಅಂದ ತಕ್ಷಣ ಬರೀ ಫಿಸಿಕಲ್ ಹೆಲ್ತ್ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಕಾಲು ನೋವಿರ್ಬೋದು, ಕೈ ನೋವಿರ್ಬೋದು, ಅದೇ ಅಷ್ಟೇ ಅಲ್ಲ ಹೆಲ್ತ್ ಅಂತ ಹೇಳೋದು. ನಾವು ಮೆಂಟಲ್ ಹೆಲ್ತ್, ಮೆಂಟಲ್ ಪೀಸ್ ತುಂಬಾ ಮುಖ್ಯ ಇದು, ಓಕೆನಾ. ಸೊ ನಿಮಗೆ ಮೆಂಟಲ್ ಪೀಸ್ ಅಂತ ಅನ್ನೋದು ಒಂದು ಕರೆಕ್ಟಾಗಿ ಇದ್ಬಿಟ್ರೆ ಇದೆಯಲ್ವಾ, ನಿಮ್ಗೆ ಎಷ್ಟೇ ಕಷ್ಟ ಎಷ್ಟೇ ಕೆಲಸಗಳಿದ್ರು ಕೂಡ ನೀವು ಯಾರನ್ನು ಕೇಳದೆ ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಆದಷ್ಟು ಮೆಂಟಲ್ ಹೆಲ್ತ್ಗೆ ಪ್ರಿಯೋರಿಟಿನ ಕೊಡಿ ಸ್ನೇಹಿತರೆ. ಸೊ ನಿಮಗೆ ಜೀವನದಲ್ಲಿ ಏನಕ್ಕಾದರೂ ಸ್ಟ್ರೆಸ್ ಆಗ್ತಾ ಇದೆ, ಅಥವಾ ನಂಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕಪ್ಪ, ಸೊ ನನಗೇನು ಮಾಡೋಕ್ಕೇ ಆಗ್ತಾ ಇಲ್ಲ, ಅಥವಾ ನಂಗೆ ಒಂಥರ ಡಿಪ್ರೆಷನ್ಗೆ ಹೋಗೋ ಥರ ಫೀಲ್ ಆಗ್ತಾ ಇದೆ, ಸೊ ನನ್ನ ಕೈಲಿ ಯಾಕೇನು ಆಗ್ತಾ ಇಲ್ಲ, ಈ ರೀತಿ ತುಂಬಾ ಅನ್ನೆಸೆಸರಿ ಯೋಚನೆಗಳು ಕೆಲವೊಂದು ಟೈಮು ಮೈಂಡಿಗೆ ಬರಲಿಕ್ಕೆ ಶುರುವಾಗುತ್ತೆ. ಸೊ ನನಗೆ ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟ್ರೆಸ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದಕ್ಕೂ ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ನಿಮ್ಮ ಮೆಂಟಲ್ ಹೆಲ್ತ್ಗೆ ದಯವಿಟ್ಟು ಇಂಪಾರ್ಟೆಂಟನ್ನು ಕೊಡಿ. ಸೊ ನಿಮಗೆ ಜೀವನದಲ್ಲಿ ಏನು ಆಗ್ತಾ ಇದೆ, ಯಾವ್ದ್ರಿಂದ ಸ್ಟ್ರೆಸ್ ಆಗ್ತಾ ಇದ್ದೀನಿ, ಅದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಬೇಡದೆ ಇರೋ ಯೋಚನೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಅವಾಗ ಆದಷ್ಟು ಕೂಡ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಏನೋ ಒಂದು ನಿಮ್ಮ ಕೈಯಲ್ಲಿ ಆಗ್ತಾ ಇದೆ, ನಿಮ್ಗೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆ ಒಂದು ಸಮಯ ಕಳೆದೋಗ್ಬಿಡಲಿ, ಓಕೆನಾ. ಇವಾಗ ನಾವು ಹೇಳ್ತೀವಿ ಅಲ್ವಾ, ಇದೊಂದು ನನ್ನ ಲೈಫಲ್ಲಿ ಒಂದು ಕೆಟ್ಟ ಸಿಚುವೇಷನ್ನು ಅಥವಾ ಕೆಟ್ಟ ಟೈಮ್ ಅಂತ ಹೇಳಿ, ಆ ಒಂದು ಟೈಮು ಒಂದಿನ ಎರಡು ದಿನ ಅಷ್ಟೇ, ಆ ಟೈಮ್ ಮುಗ್ದೋಗ್ಬಿಟ್ರೆ ನಮಗೆ ನಮ್ಮ ಹೆಲ್ತ್ ಕೂಡ ಸರಿ ಹೋಗ್ಬಿಡುತ್ತೆ, ಸೊ ನಾವು ಕೂಡ ಸರಿ ಹೋಗ್ತೀವಿ. ಹಾಗಾಗಿ ಆ ಒಂದು ಟೈಮ್ ಕಳೆಯೋವರೆಗೂ ಅಷ್ಟೇ, ಸೊ ಆ ಒಂದು ಟೈಮಲ್ಲಿ ನೀವು ಆದಷ್ಟು ಸೈಲೆಂಟಾಗಿ ಇದ್ಬಿಡಿ, ಇಲ್ಲ ನಿಮ್ಗೆ ಏನಾದ್ರು ಇಷ್ಟ ಇರುವಂಥ ಆ್ಯಕ್ಟಿವಿಟೀಸನ್ನು ಮಾಡಿಕೊಂಡು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಕೊಂಡ್ಬಿಡಿ. ಸೊ ಅವಾಗ ಆದಷ್ಟು ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನೀವು ಇಡೀ ದಿನ ಸುಮ್ಮನೆ ಸಿಟ್ ಮಾಡಿದೆ ಅಥವಾ ಚಿಕ್ಕಪುಟ್ಟ ವಿಷಯಕ್ಕೂ ಟೆನ್ಷನ್ ಮಾಡಿಕೊಂಡೆ, ಮೈಂಡನ್ನು ಕೂಡ ಸ್ಟ್ರೆಸ್ ಫ್ರೀ ಆಗಿ ಇಟ್ಕೊಳ್ಬೋದಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇನ್ನು ನೆಕ್ಸ್ಟ್ ಟಿಪ್ ಅಂತ ಬರೋದಾದರೆ, ನಿಮ್ಮ ವರ್ಕ್ ಲೈಫಲ್ಲಿ ಆಗ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಿ ಆಗ್ಬೋದು, ಸೊ ನಿಮ್ಮ ಒಂದು ಕನೆಕ್ಟಿವಿಟಿ ಅನ್ನೋದು ಏನಿರುತ್ತೆ ಅದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಕನೆಕ್ಟಿವಿಟಿನ ಏನಪ್ಪ ಇದು ಅಂತ ನೀವು ಹೇಳ್ಬೋದು, ಸೊ ಪರ್ಸ್ನಲ್ ಲೈಫೇ ಆಗ್ಬೋದು, ಪ್ರೊಫೆಷ್ನಲ್ ಲೈಫಲ್ಲೇ ಆಗ್ಬೋದು, ಸೊ ನೀವು ಕೆಲಸನ ಎಷ್ಟು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ ಅನ್ನೋದು. ತುಂಬ ಜನಕ್ಕೆ ಏನಾಗ್ಬಿಡುತ್ತೆ ಅಂತಂದರೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಇಷ್ಟನೇ ಇರಲ್ಲ, ಆದರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಬ್ಸಲ್ಯೂಟ್ಲಿ ನಾನು ಹೇಳ್ತೀನಿ, ಯಾವಾಗಲೂ ಕೂಡ ಹೊರಗಡೆ ಹೋದಾಗ ಎಲ್ಲ ರೀತಿಯ ನಾವು ಅಂದ್ಕೊಂಡಿದ್ದೇ ಆಗಬೇಕಂತ ಅನ್ನೋದು ಖಂಡಿತ ತಪ್ಪಾಗುತ್ತೆ. ಸೊ ಬಿಕಾಸ್ ಎಲ್ಲ ಕಡೆಯೂ ಕೂಡ ಏನಾದ್ರು ಒಂದು ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ, ಬಟ್ ನಾನು ಆ ರೀತಿ ಹೇಳ್ತಾ ಇಲ್ಲ. ಸೊ ನಿಮ್ಮ ಒಂದು ಮೈಂಡ್ಸೆಟ್, ಮೆಂಟಲಿ ನಿಮಗೆ ಇಷ್ಟ ಇರಲ್ಲ ಕೆಲಸಗಳೆ ಹೋಗೋದು ಅಥವಾ ಮನೇಲಿ ಬಂದು ಮತ್ತೆ ಮ್ಯಾನೇಜ್ ಮಾಡೋದು, ಈ ರೀತಿ ಎಲ್ಲ ನನಗೆ ಆಗಲ್ಲ, ನಂಗೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ನೀವು ಅದನ್ನೇ ಮಾಡ್ತಾ ಇರ್ತೀರ, ಅದು ಯಾವುದೋ ಒಂದು ಕಾರಣಾಂತರದಿಂದ ಅಥವಾ ಇನ್ನೊಬ್ರು ಏನೋ ಅಂತಾರೆ ಅನ್ನೋದಕ್ಕೋ. ಸೊ ಈ ರೀತಿಯಾಗಿ ನೀವು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಇಷ್ಟ ಇದೆಯಾ, ನಿಮ್ಮ ಕೈಲಿ ಆಗುತ್ತಾ, ನಿಮಗೆ ಮಾಡಬೇಕಂತ ಅನ್ನಿಸ್ತಾ ಇದೆಯಾ, ಸೊ ನಾನು ಮೆಂಟಲಿ ಸ್ಟ್ರಾಂಗ್ ಇರಬೇಕಪ್ಪ, ಹಾಗೆ ನಾನು ಪರ್ಸ್ನಲಿ ಮತ್ತು ಪ್ರೊಫೆಷ್ನಲಿ ಎರಡನ್ನೂ ಕೂಡ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ನನಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ನೀವು ಅದನ್ನು ಮಾಡಿ. ಅದನ್ನು ಬಿಟ್ಟು ಅವರೇನೋ ಹೇಳ್ತಾರೆ, ಸೊ ಇವರೇನೋ ಹೇಳ್ತಾರೆ, ಸೊ ನಂಗೆ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಮನೇಲಿ ನಂಗೆ ಮರ್ಯಾದೆ ಕೊಡಲ್ಲ, ಸೊ ಈ ರೀತಿಯೆಲ್ಲ ಅಂದ್ಕೊಂಡು ಹೆಣ್ಮಕ್ಳು ಖಂಡಿತ ಹೋಗ್ಬಿಡಿ ಸ್ನೇಹಿತರೆ. ಯಾಕಂದರೆ ನೀವು ಆ ರೀತಿ ಕೆಲಸಕ್ಕೆ ಹೋದಾಗ ಸೊ ಅಲ್ಲಿರುವಂಥ ಎನ್ವಿರಾನ್ಮೆಂಟ್ಗೆ ನೀವು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗೆಯೇ ಅಲ್ಲಿಂದ ಬಂದು ಮತ್ತೆ ಮನೇಲಿ ಬ್ಯಾಲೆನ್ಸ್ ಮಾಡುವಾಗ ನಿಮಗೆ ಅದು ಪರ್ಸ್ನಲ್ ಲೈಫಲ್ಲೂ ಕೂಡ ಎಫೆಕ್ಟ್ ಆಗಿಬಿಡುತ್ತೆ. ಹೇಗಾದರೆ ಪರ್ಸ್ನಲ್ ಲೈಫಲ್ಲಿ ನಿಮ್ಮ ಚಿಕ್ಕಪುಟ್ಟ ವಿಚಾರ ಇದ್ದರೂ ಕೂಡ ಆಫೀಸ್ ಟೆನ್ಷನ್ನ ತೊಗೊಂಡು ಬಂದು ಮನೆಯಲ್ಲಿ ತೋರಿಸಿದಾಗ ಕೆಲವೊಂದು ಸಂಬಂಧಗಳಲ್ಲಿ ಅದು ಬಿರುಕು ಬಿಡೋಕ್ಕೂ ಕೂಡ ಕಾರಣ ಆಗ್ಬೋದು ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಏನಂದರೆ, ಇದು ತುಂಬಾ ಮೇಯ್ನ್ ಪಾಯಿಂಟ್ ಸ್ನೇಹಿತರೆ, ಮೀ ಟೈಮ್, ಹೌದು ಅಂದರೆ ಸೆಲ್ಫ್ ಟೈಮ್ ಅಂತ ಅಂದ್ಬಿಟ್ಟು ದಯವಿಟ್ಟು ನಿಮಗೋಸ್ಕರ ನೀವು ಸ್ವಲ್ಪ ಸಮಯನ ಕೊಡಿ, ಅದು ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಜೀವನದಲ್ಲಿ. ನಿಮಗೆ ಜೀವನದಲ್ಲಿ ಮೊದಲು ನಮಗೆ ನಾವು ಸಮಯನ ತೊಗೊಂಡಾಗ ಸೊ ನಮ್ಗೆ ಅರ್ಥ ಆಗುತ್ತೆ, ಸೊ ನನ್ನಲ್ಲಿರುವಂತಹ ನೆಗೆಟಿವಿಟಿ ಏನು, ಪಾಸಿಟಿವಿಟಿ ಏನು, ಇನ್ ಕೇಸ್ ನೆಗೆಟಿವಿಟಿ ಇದ್ದರೆ ಅದನ್ನು ನಾನು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಸೆಲ್ಫ್ ಟೈಮ್ ಅಂದರೆ ಏನು, ಅಟ್ಲೀಸ್ಟ್ ಒಂದು ದಿನದಲ್ಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೀವು ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ಓಕೆನಾ. ಸೊ ಅಟ್ಲೀಸ್ಟ್ ನಿಮ್ಗೆ ಇಷ್ಟ ಇರುವಂತಹ ಆ್ಯಕ್ಟಿವಿಟೀಸನ್ನು ಮಾಡೋದಾಗ್ಬಹುದು, ಅಥವಾ ನೀವು ಎಲ್ಲೋ ಒಂದು ವಾಕಿಂಗ್ ಹೋಗಿ ಬರೋದಾಗ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಚಿಟ್ಚಾಟ್ ಮಾಡೋದಾಗ್ಬಹುದು. ಸೊ ಈ ರೀತಿ ನಿಮಗೇನು ಖುಷಿ ಕೊಡುತ್ತೆ ಆ ಒಂದು ವಿಚಾರನ ಜಾಸ್ತಿ ಮಾಡಿಕೊಂಡು ನಿಮ್ಮ ಮೆಂಟಲ್ ಪೀಸನ್ನು ಜಾಸ್ತಿ ಮಾಡ್ಕೊಳ್ಳೋದು ತುಂಬ ಮುಖ್ಯ.
ಇನ್ನು ಸುಮಾರು ಜನ ಮೆಂಟಲ್ ಪೀಸ್ ಅಂತ ಬಂದಾಗ ಅಥವಾ ನಿಮಗೆ ನೀವು ಸೆಲ್ಫ್ ಟೈಮನ್ನು ಕೊಡಬೇಕಂತ ಬಂದಾಗ ಯೋಚನೆ ಮಾಡೋದೇನೆಂದರೆ, ಅಯ್ಯೋ ಕೆಲಸಗಳಿಗೆ ಕೊಡೋಕ್ಕೇ ಟೈಮ್ ಇಲ್ಲ, ಇನ್ನು ನಮಗೋಸ್ಕರ ನಾವು ಎಲ್ಲಿ ಟೈಮ್ ತೊಗೊಳ್ಳೋದು ಅಂತ. ಸೊ ಒಂದು ವಿಚಾರ ಯೋಚನೆ ಮಾಡಿ, ನೀವು ಟೈಮ್ ಇಲ್ಲ ಅಂತ ಹೇಳಿ ಮೊಬೈಲ್ ನೋಡೋದನ್ನು ಬಿಟ್ಟಿದ್ದೀರಾ ಅಥವಾ ಚಿಟ್ಚಾಟ್ ಮಾಡೋದನ್ನು ಬಿಟ್ಟಿದ್ದೀರಾ? ಇಲ್ಲ ಅಲ್ವಾ? ಸೊ ಆ ಮೊಬೈಲ್ಗೆ ಅಥವಾ ಬೇಡದಿರೋ ಕೆಲಸಗಳಿಗೆ ಕೊಡೋ ಟೈಮನ್ನು ನಿಮಗೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ಕೊಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಸೊ ಹಾಗಾಗಿ ನಮಗೆ ಟೈಮ್ ಇಲ್ಲ ಅಂತ ಅನ್ನೋರಿಗೆ ಖಂಡಿತ ಟೈಮ್ ಸಿಗೋದೇ ಇಲ್ಲ, ಟೈಮ್ ಇದೆ ಅಂತ ಅನ್ಕೊಳ್ಳೋರಿಗೆ ಖಂಡಿತ ಟೈಮ್ ಸಿಗುತ್ತೆ. ಸೊ ನೀವು ಹೇಗೆ ಅನ್ಕೊಳ್ತಿರೋ ಹಾಗೇ ಆಗೋದು ಸ್ನೇಹಿತರೆ, ಓಕೆನಾ? ಸೊ ಆದಷ್ಟು ದಯವಿಟ್ಟು ಒಂದು ದಿನದಲ್ಲಿ ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಆದರೂ ನಿಮಗೋಸ್ಕರ ನಿಮ್ಮ ಮೆಂಟಲ್ ಪೀಸ್ಗೋಸ್ಕರ ಟೈಮ್ ತೊಗೊಳೋದನ್ನ ಮಿಸ್ ಮಾಡಬೇಡಿ, ಓಕೆನಾ? ಸೊ ಇಷ್ಟು ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹೇಳಿದ್ದೀನಿ, ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮನ್ನು ಸ್ವಲ್ಪ ಆದರೂ ಮೋಟಿವೇಟ್ ಮಾಡಿರಬಹುದು, ನಿಮಗೂ ಕೂಡ ಸ್ವಲ್ಪ ಆದರೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಆದಷ್ಟು ಇನ್ಮೇಲೆ ಇದೇ ರೀತಿ ವೀಡಿಯೋಸ್ಗಳನ್ನ ಮಾಡಲಿಕ್ಕೂ ಕೂಡ ಪ್ರಯತ್ನ ಪಡ್ತೀನಿ. ಹಾಗೆ ನಿಮಗೂ ಯಾವ ರೀತಿಯಂತಹ ಕಂಟೆಂಟ್ ವೀಡಿಯೋಸ್ ಬೇಕು ಕಮೆಂಟಲ್ಲಿ ಶೇರ್ ಮಾಡ್ಬೋದು, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ DM ಕೂಡ ಮಾಡ್ಬೋದು. ಸೊ ಇಷ್ಟೇ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.